ಕಾರ್ಯಕ್ರಮದಲ್ಲಿ. ಸರ್, ತಮಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಸರ್, ಮೊದಲನೇದಾಗಿ ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನ, ಈ ದಿನದ ಇತಿಹಾಸ ಮಹತ್ವ ಅದರ ಬಗ್ಗೆ ಮುಖ್ಯವಾಗಿ ನೋಡಿ. ಎಲ್ಲ ನಾವು ಜಗತ್ತಿನಾದ್ಯಂತ ಎಲ್ಲ ದೇಶಗಳ ಒಂದು ಸಮಸ್ಯೆಗಳನ್ನು ನಾವು ತೆಗೆದುಕೊಂಡ್ರೆ ಈ ಭ್ರಷ್ಟಾಚಾರ ಅನ್ನೋದು ಅಥವಾ ಗೌರ್ಮೆಂಟ್ ಸರ್ವಿಸಲ್ಲಿ ಯಾರಿದ್ದಾರೆ ಅವರು ಸರಿಯಾಗಿ ಸಾರ್ವಜನಿಕರಿಗೆ ಅಥವಾ ಅಲ್ಲಿನ ಸಿಟಿಜನ್ಸಿಗೆ ಸೇವೆಗಳನ್ನು ಅಥವಾ ಸರ್ಕಾರಿ ಸೌಲಭ್ಯಗಳನ್ನು ಕೊಡದೇ ಇರೋದು ಅಥವಾ ಸಮರ್ಪಕವಾಗಿ ಮಾಡದೇ ಇರೋದು, ಅದೇ ಒಂದು ಮೂಲ ಸಮಸ್ಯೆಯಾಗಿ ಕಾಡ್ತಾ ಇದೆ ಎಲ್ರಿಗೂ ಕೂಡ. ಸುಮಾರು ದೇಶ ನಾವು ನೋಡಿದ ಕೆಲವೊಂದ್ಸಲ ದೇಶಗಳ ಸರ್ಕಾರಗಳೇ ಪತನ ಆಗಿದ್ದಾವೆ ಮತ್ತು ಆಡಳಿತ ಏನು ಶಾಹಿ ಯಾರು ಪ್ರೆಸೆಂಟ್ ರೂಲಿಂಗ್ ಗೌರ್ಮೆಂಟ್ಸ್ಗಳು ಏನಪ್ಪ ಚೇಂಜ್ ಆಗಿದ್ದಾವೆ ಮತ್ತು ಇದು ಎಲ್ಲ ದೇಶಗಳಿಗೆ ಅನ್ವಯಿಸೋಂಥ ಒಂದು ಸಮಸ್ಯೆ. ಹೀಗಾಗಿ ಇವತ್ತು ಏನು ಆ್ಯಕ್ಚುಲಿ ಅಂದರೆ ನಮ್ಮ ದೇಶದಲ್ಲಿ ನಾವು ಒಂದು ವಿಜಿಲೆನ್ಸ್ ಡೇ ಮತ್ತು ವಿಜಿಲೆನ್ಸ್ ವೀಕ್ ಅಂತ ಆಚರಿಸ್ತೀವಿ ನಮ್ಮ ಇಂಡಿಯಾದಲ್ಲಿ. ಅದು ನಮ್ಮ ಕೇಂದ್ರ ಸರ್ಕಾರದಿಂದ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಇದೆ ಮತ್ತು ಕೇಂದ್ರ ಸರ್ಕಾರದ ಏನು CBI ಇದೆ, ಪ್ಲಸ್ ಎಲ್ಲ ರಾಜ್ಯಗಳಲ್ಲಿ ಭ್ರಷ್ಟಾಚಾರ ನಿಯಂತ್ರಣ ಮಾಡಲು ಸಂಸ್ಥೆಗಳಿದ್ದಾವೆ, ACB ಅಂತ ಹೇಳ್ತೀವಿ ನಾವು, ಆ್ಯಂಟಿ ಕರಪ್ಷನ್ ಬ್ಯೂರೋಸ್. ಕರ್ನಾಟಕದಲ್ಲಿ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಇದೆ. ನಾವು ಲಾಸ್ಟ್ ಮಂತ್ ನಾವು ಆಚರಿಸಿದ್ವಿ ಆ್ಯಕ್ಚುಲಿ. ಸೊ ಒನ್ ವೀಕ್ ನಾವು ಆಚರಿಸಿದ್ವಿ, ಇಡೀ ದೇಶಾದ್ಯಂತ ಅದನ್ನು ಕಾರ್ಯಕ್ರಮಗಳನ್ನು ಮಾಡಿ ಅವೇರ್ನೆಸ್ ಮೂಡಿಸೋ ಕಾರ್ಯಕ್ರಮ ಮಾಡಿದ್ವಿ. ಸೊ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಎಲ್ಲ ಕಡೆ ಆಚ